ದಾಸಶ್ರೇಷ್ಠ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನನ್ನ ಸಹೋದರನಾದಂಥ ಬೈರತಿ ಸುರೇಶ್ ಅವರೇ, ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸ್ನೇಹಿತರಾದಂಥ ಕೊತ್ತೂರು ಮಂಜುನಾಥ್ ಅವರೇ, ವಿಧಾನಸಭೆ ವಿಧಾನ ಪರಿಷತ್ನ ಸದಸ್ಯರು ನಮ್ಮ ಸ್ನೇಹಿತರಾದಂಥ ಅನಿಲ್ ಅವರೇ, ನಮ್ಮ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬು ಅವರೇ, ವಿಧಾನ ಪರಿಷತ್ ಸದಸ್ಯರು ಹಿರಿಯರಾದಂಥ ಗೋವಿಂದರಾಜ್ ಅವರೇ, ಮಾಜಿ ಲೋಕಸಭಾ ಸದಸ್ಯರಾದಂಥ ನಮ್ಮ ಪಕ್ಷದ ಮುಖಂಡರಾದಂಥ ಮುನಿಸ್ವಾಮಿ ಅವರೇ, ಸಿ ಎಂ ಆರ್ ಶ್ರೀನಾಥ್ ಅವರೇ, ನಗರಸಭೆ ಅಧ್ಯಕ್ಷರು ಮುನಿಯಪ್ಪನವರೇ, ಮಾಜಿ ಕುರುಬರು ಸಂಘದ ಅಧ್ಯಕ್ಷರಾದಂಥ ಮಧು ಅವರೇ, ಚಲಪತಿ ಅವರೇ, ಎಲ್ಲ ನಗರಸಭೆಯ ಸದಸ್ಯರುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಎಲ್ಲ ಸಮಾಜದ ಮುಖಂಡರುಗಳೇ, ಅದರಲ್ಲೂ ವಿಶೇಷವಾಗಿ ನಮ್ಮ ಒಕ್ಕಲೇರಿ ರಾಜಪ್ಪನವರದು ವರ್ಗನಹಳ್ಳಿ ವೆಂಕಟೇಶ್ವರು, ಮಾರ್ಜನಹಳ್ಳಿ ಬಾಬು, ನಮ್ಮ ಎಲ್ಲ ನಮ್ಮ ಮುಖಂಡರುಗಳು, ಅದರಲ್ಲೂ ವಿಶೇಷವಾಗಿ ನಮ್ಮ ಗಂಗಣ್ಣರು ಯುವ ಮುಖಂಡರು ಬೆಳೀತಾ ಇದ್ದಾರೆ. ನನ್ನ ಆಶೀರ್ವಾದ ಸಂಪೂರ್ಣವಾಗಿ ಗಂಗಣ್ಣವ್ರ ಮೇಲೆ ಇರುತ್ತೆ. ನಮ್ಮ ಕೀರ್ಕೋಟೆ ಜಯರಾಮಣ್ಣವ್ರು, ಎಲ್ಲ ನಮ್ಮ ಪ್ರಸಾದ್ ಬಾಬು ಅವರು, ಎಲ್ಲ ಮುಖಂಡರುಗಳು ಕೂಡ, ನಮ್ಮ ಮಾಜಿ ಸದಸ್ಯರಾದಂಥ ಸೋಮಶೇಖರ್ ಅವರು, ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ, ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಒಂದು ಪಲ್ಲಕ್ಕಿಗಳನ್ನು ತಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಕೆ ಎನ್ ಎನ್ ಪ್ರಕಾಶ್ ಅವರು, ಎಲ್ಲ ಸಮಾಜದ ಮುಖಂಡರುಗಳಿಗೆ ವಂದಿಸ್ತಾ, ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳು ಗಿರಿನಗರಕ್ಕೆ ಹೋಗ್ಬೇಕು, ನಾನು ಮಾತಾಡಿ ಹೋಗ್ತೀನಿ ಅಂದ್ರೆ ನಾನು ಒಂದು 10 ನಿಮಿಷ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ದೀವಿ. ಪಲ್ಲಕ್ಕಿಗಳು ಕೂಡ ಯಾವಾಗ ನಾವು 11 ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ವಿ, ಈ ಬರೋದು ಲೇಟ್ ಆಗುತ್ತೆ ಅಂತೇಳಿ 12 ಗಂಟೆ ಆಯಿತು. ನಾನಾದ್ಮೇಲೆ ನಮ್ಮ ಶಾಸಕರು ಮತ್ತು ಅನಿಲ್ ಸಾಹೇಬರು, ನಮ್ಮ ಗೋವಿಂದರಾಜ್ ಅವರು, 3 ಜನ 2-2 ನಿಮಿಷ ಮಾತಾಡ್ತಾರೆ ಫಾರ್ಮಾಲಿಟಿಯಾಗಿ ಎಂ ಪಿ ಅವರು. ಆದರೆ ಇಲ್ಲಿ ನಮ್ಮ ಮುಖ್ಯವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳು ಸಾಕಷ್ಟು ಸರ್ಕಾರದ ಪರವಾಗಿ ನಮ್ಮ ಅನುದಾನದ ಬಗ್ಗೆ, ಆಡಳಿತದ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಸಮಾಜದ ಬಗ್ಗೆ, ಕನಕದಾಸರ ಬಗ್ಗೆ ಎಲ್ಲವನ್ನು ಕೂಡ ಇವತ್ತು ಸವಿಸ್ತಾರವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಆದರೆ ನನಗೆ, ನಾನು 19 ವರ್ಷಕ್ಕೆ ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿ 3 ಸತಿ ಯಾತ್ರಿಕ್ 19 ವರ್ಷ ನನಗೆ ವಹಿಸಿದ್ದಾಗ ನಾನು ಪಂಚಾಯತಿ ಚೇರ್ಮನ್, ಹೊರತೂರಲ್ಲಿ 22 ಸೀಟು, ನಮ್ಮೂರಲ್ಲಿ 100 ಜನ ಕುರುಬರು ಇದ್ದಿದ್ದು, ಎಲ್ಲ ಸಮ 100 ಜಾತಿ, ಅದು ಮೆಟ್ರೋ ನಮ್ಮದು BBMP ಹೊರತೂರು, 15 ವರ್ಷ ಆಡಳಿತ ಮಾಡಿದೆ, ಜಿಲ್ಲಾ ಪಂಚಾಯತಿ ಮೆಂಬರು, ತಾಲೂಕು ಪಂಚಾಯತಿ ಮೆಂಬರು, 2 ಸತಿ ಇಂಡಿಪೆಂಡೆಂಟ್ MLA ಮಂತ್ರಿಯಾಗಿ ಕೆಲಸ ಮಾಡಿದವನು. ನಾನು ಯಾರಿಗೂ ಕೇರೋ ಮಾಡಲ್ಲ, ಯಾರಿಗೂ ಅದು ಲೆಕ್ಕಕ್ಕೆ ಇಕ್ಕೊಳಕ್ ಹೋಗಲ್ಲ. ನಮ್ಗೆ ಬೇಕಾಗಿರೋದು ಒಂದೇ ಜಾತಿ ಅಷ್ಟೇನೆ, ಮಾತಾಡಕ್ ಹೋಗೋದೇ ಇಲ್ಲ. 100 ಸೀಟು BJP, 6 ಸೀಟು ಇಂಡಿಪೆಂಡೆಂಟು, ಯಡಿಯೂರಪ್ಪನೇ CM ಆಗೋದು, ನಾನು ಹೇಳಿದ್ದು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಬೇಕು ಅಂದೆ. ಅದು ನಂದು, ನನ್ನ ವೈಯಕ್ತಿಕ ಈ ಒಂದು ರಾಜಕೀಯ ಜಂಜಾಟ. ಈ 3-4 ತಿಂಗಳಿಂದ ಬೇಜಾರಾಗ್ಬಿಟ್ಟಿದ್ದೆ ನನಗೆ ರಾಜಕೀಯ. ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದ್ರೆ ನನಗೆ ಬೇಜಾರಿಲ್ಲ, ಅದು ರಾಜಕಾರಣಿ. ಸಿದ್ದರಾಮಯ್ಯನವರ ಧರ್ಮಪತ್ನಿ ನಮ್ಮ ತಾಯಿ, ಅವ್ರ ಮೇಲೆ ಕೇಸ್ ಹಾಕಿದ್ರಲ್ಲ ಇವರು, ಅದು ನನಗೆ ಬಹಳ ಕೋಪ ಬಂದೈತೆ, ಅದು ಬಹಳ ಕೋಪ ಬಂದೈತೆ. ಮಾಡಬಾರದ್ದೇನು ಮಾಡಿಲ್ಲ. ಒಂದು ವಿಷಯ ಹೇಳ್ತೀನಿ ಈ ರಾಜ್ಯ ಜನತೆಗೆ, ಕಲಿಯುಗ ಇದು, ಧರ್ಮದ ಯುದ್ಧ ನಡೀತಾ ಐತೆ. ಈ ಧರ್ಮದ ಯುದ್ಧದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಜಯ ಗಳಿಸ್ತಾರೆ ಅಂತಕ್ಕಂತ ಮಾತಾಡಿದ್ರು. ಹಂಗಂತೇಳಿ ಕಾಂಗ್ರೆಸ್ಗೇನು ಹೋಗಲ್ಲ. ನಾನು ಜಾತಿ ಪ್ರೇಮಿ ಅಷ್ಟೇನೆ, ಜಾತಿ ಪ್ರೇಮಿ ಅಷ್ಟೇ ನಾನು. ಈಗೇನು 3 ತಿಂಗಳು ಕೋರ್ಟು ಅವ್ರಿಗೆ ಕೊಟ್ಟೈತೆ ಎನ್ಕ್ವೈರಿ ಮಾಡಿ ಅಂತ ಲೋಕಾಯುಕ್ತ, ಇವತ್ತು ಭವಿಷ್ಯ ಹೇಳ್ತೀನಿ, ಸಿದ್ದರಾಮಯ್ಯನವ್ರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ. ಈ ರಾಜ್ಯದಲ್ಲಿ 5 ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಆಡಳಿತ ನಡೆಸ್ತಾರೆ. 7 ಕೋಟಿ ಜನರ 90% ಹಿಂದುಳಿದ ವರ್ಗದ ಜನರ ವಿಶ್ವಾಸ ಪ್ರೀತಿ ಸಿದ್ದರಾಮಯ್ಯನವ್ರ ಮೇಲೆ ಐತೆ. ಕಾಂಗ್ರೆಸ್ ಅಲ್ಲ, ಸಿದ್ದರಾಮಯ್ಯ. ವಿತೌಟ್ ಸಿದ್ದರಾಮಯ್ಯ ದೇರ್ ಇಸ್ ನೋ ಕಾಂಗ್ರೆಸ್. ಸಿದ್ದರಾಮಯ್ಯನಿಂದಲೇ ಕಾಂಗ್ರೆಸ್. ಏನ್ ರಾಜಪ್ಪ, ರಾಜಪ್ಪ ಕರೆಕ್ಟ್?
ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು, ಪರಿಶಿಷ್ಟ ಜಾತಿಯವರು ಮುಖ್ಯಮಂತ್ರಿ ಆಗ್ಬೇಕು ಈ ರಾಜ್ಯದಲ್ಲಿ, ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಆಗ್ಬೇಕು ಈ ರಾಜ್ಯದಲ್ಲಿ, ಅಹಿಂದ ವರ್ಗ ಈ ರಾಜ್ಯದ ಆಡಳಿತವನ್ನ ನಡೆಸಬೇಕು. ಕರೆಕ್ಟ್ ಅಲ್ಲ, ಸಣ್ಣ ಆರೋಪ ಬಂದೈತೆ ಅವ್ರ ಮೇಲೆ ಈ ವಕ್ಫ್ ಅದೆಲ್ಲನೂ ಅದನ್ನೆಲ್ಲ ಸರ್ ಮಾಡ್ತಾರೆ. ಕಾನೂನು ಪ್ರಕಾರ ಇರೋದಾಗ್ಲಿ, ಕಾನೂನು ಪ್ರಕಾರ ಇದ್ದಾರೋದ್ ಮಾಡ್ಲಿ. ಈಗ ನನ್ ಜಮೀನು ಪಡ್ಕೋಬಿಟ್ಟ ನನ್ನೇನು ಭಯ ಪಡ್ಕೊಂಡ ಅದನ್ನೆಲ್ಲ ನೋಡಿ ಮಾಡ್ಬೇಕು. ಅದರಿಂದ ಇಷ್ಟೇ, ರಾಜಕೀಯ ಭಾಷಣ ಅಲ್ಲ, ಸಿದ್ದರಾಮಯ್ಯ ನುಗ್ಗಿದ್ದಲ್ಲ, ಕಾಂಗ್ರೆಸ್ ನುಗ್ಗಿ ಬೈದಿದ್ದಲ್ಲ. ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ಇಡೀ ಸಮಾಜ ಎದ್ದು ನಿಂತ್ಕೋಬೇಕು. ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ, ಇವಾಗ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಬಂದೈತೆ ಅದು ಸುಳ್ಳು, ನಾವೆಲ್ಲ ಪ್ರತಿಭಟನೆ ಮಾಡ್ಬೇಕು. ಯಾಕಂದ್ರೆ ನಾನು ಬಿಜೆಪಿನಲ್ಲಿ ಇದ್ದೀನಿ, ನಾನು ಮಾಡಕ್ ಆಗಲ್ಲ. ಸತ್ಯ ತಾನೇ, ಅಂದ್ರೆ ನಾನು ಪ್ರತಿಭಟನೆಗೆ ಹೋಗ್ಲಿಲ್ಲ, ಮೆರವಣಿಗೆ ಹೋಗ್ಲಿಲ್ಲ, ಭಾಷಣ ಮಾಡಕ್ ಹೋಗ್ಲಿಲ್ಲ. ನಮ್ಮ ಮುನ್ಸಾಮಣ್ಣ ಯಾವಾಗೂ ಬೈತಾ ಇರ್ತಾನೆ ಸಿದ್ದರಾಮಯ್ಯ. ಮಲ್ಲೇಶ್ ಬಾಬು ಕರೆಕ್ಟು, ಬಾಯಿ ತೆಗಿಯಲ್ಲ. ಸಿಡ್ಲಘಟ್ಟ, ಚಿಂತಾಮಣಿ, KGF, ಬಂಗಾರಪೇಟೆ, ಮುಳಬಾಗ್ಲು, ಕೋಲಾರ, ಮಾಲೂರು, 300,000 ವೋಟ್ ಆಯ್ತ ಓಟ್ ಆಯ್ತಣ್ಣ ನಮ್ದು. ನಾವು ಎಲ್ಲ ಹುಷಾರು ಅವ್ರೆ ಕುರುಬ್ರು, ಇವಾಗ ಎಲ್ಲ ಹುಷಾರು ಅವ್ರೆ. ಅದರಿಂದ ನೋಡ್ಕೊಂಡು ಮಾಡಬೇಕು. ಸತ್ಯ ಇರ್ಲಿ, ತಪ್ಪು ಮಾಡಿದ್ರೆ ಮಾಡೋಣ. ಸಿದ್ದರಾಮಯ್ಯನ ಹೋಗಿ ಸೈಟ್ಗಳು ತಿಂತಾನ? ಇವತ್ತು ಮನೆಗೆ ರೇಷನ್ ಯಾರೋ ತಂದಾಕ್ಬೇಕು, ಬೈರ್ತಿ ಸುರೇಶ್ ಅಂತ ದುಡ್ಡಿರೋರು. ಅಲ್ಲ ಸತ್ಯ ಇದು, ಸ್ವಂತ ಮನೆ ಇಲ್ಲ, ಅವ್ರ ಜೊತೆನ ಕೊಟ್ಟರು ಅಣ್ಣ ತಮ್ಮಂದ್ರು. ಇವತ್ತು ಕೂಡ ನಿಖರ್ ಹಾಕೊಂಡು ಅವ್ರೆ ಸಿದ್ದರಾಮಯ್ಯ ದುಡ್ಡಿನಂಗಿದ್ರೆ ಇಷ್ಟೊಂದು ಆಸ್ತಿ ಮಾಡ್ಬೋದಾಗಿತ್ತಾನೆ? ಅಂತದ್ ಇವ್ರಿಗೆ ಏನು ಸಿಕ್ಕಿಲ್ಲ ಅಂತೇಳಿ ಸಿದ್ದರಾಮಯ್ಯ ಮೇಲೆ ಆರೋಪ, ಅವ್ರ ಹೆಂಡತಿ ಮೇಲೆ ಆರೋಪ. ನನ್ನ ಮನಸ್ಸಿಗೆ ನೊಂದು ನಾನು ಈ ಮಾತು ಇವತ್ತು ಹೇಳ್ತಾ ಇದ್ದೀನಿ. ಹಾಗಾಗಿ ನೀವೆಲ್ಲ ಕೂಡ ಎಚ್ಚೆತ್ಕೋಬೇಕು. ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ಬರ್ತವೆ, ಹಾಗಾಗಿ ತಾವೆಲ್ಲ ಹೋರಾಟಕ್ಕೆ ಕಡೆಯಾಗಬೇಕು ಅಂತ ಹೇಳ್ತಾ